ಹರಿ ಓಂ. ಎಲ್ಲ ಸಹೃದಯರಿಗೂ ನಿಮ್ಮ ಗುರುದತ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಗೀತಾ ಮಾಧುರ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಭಗವದ್ಗೀತಾ ಅಮೃತವನ್ನು ನಾವು ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳುತ್ತಾ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳಬೇಕು ಅನ್ನುವ ಪ್ರಯತ್ನದಲ್ಲಿ ನಮ್ಮ ಈ ಭಗವದ್ಗೀತೆಯ ಶ್ಲೋಕಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ಮೊದಲನೇ ಅಧ್ಯಾಯ ಮುಗಿಸಿ ಎರಡನೇ ಅಧ್ಯಾಯದೆಡೆಗೆ ಹೋಗ್ತಾ ಇದ್ದೀವಿ. ಈ ಒಂದು ವಿಚಾರದಲ್ಲಿ ಇವತ್ತಿನ ದಿನ ನಿಮ್ಮ ಮುಂದೆ ಒಂದು ಸಣ್ಣ ಉಪಕಥೆಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ. ಯಾಕೆ ಅಂತಂದರೆ, ಭಗವದ್ಗೀತೆ ಇಷ್ಟು ಮೊದಲನೇ ಅಧ್ಯಾಯದಲ್ಲಿ ನಾವೇನು ನೋಡಿದ್ವಿ, ಅರ್ಜುನ ವಿಷಾದ ಯೋಗ ಅಂತ ಕರಿತೀವಿ ಮೊದಲನೇ ಅಧ್ಯಾಯವನ್ನು. ಅರ್ಜುನ ತನ್ನೊಳಗಿನ ನೋವುಗಳನ್ನು, ಅನೇಕ ಪ್ರಶ್ನೆಗಳನ್ನು ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಇಡ್ತಾ ಹೋಗ್ತಾನೆ. ತಾನು ಯಾವ ರೀತಿ ದುಃಖವನ್ನು ಅನುಭವಿಸ್ತಾ ಇದ್ದಾನೆ, ಈ ಯುದ್ಧ ನನಗೆ ಬೇಕಿತ್ತ, ನನಗೆ ಯಾಕೆ ಈ ಸುಖಭೋಗಗಳು ಯಾಕೆ ಬೇಕು ಅನ್ನೋ ಅನೇಕ ಪ್ರಶ್ನೆಗಳನ್ನು, ಹಾಗೂ ಎರಡೂ ತಂಡಗಳ ಬಲಾಬಲವನ್ನು ವಿಶ್ಲೇಷಿಸುವ ಒಂದು ಅಧ್ಯಾಯವನ್ನು ಮೊದಲನೇ ಅಧ್ಯಾಯ ನಮಗೆ ಹೇಳಿಕೊಟ್ಟಿದೆ. ಈಗ ಎರಡನೇ ಅಧ್ಯಾಯ, ದ್ವಿತೀಯ ಅಧ್ಯಾಯ ಏನಪ್ಪ ಅಂದರೆ ಸಾಂಖ್ಯಯೋಗ ಅಂತ. ಈ ಅಧ್ಯಾಯಕ್ಕೂ ನಾವು ವಿಚಾರ ತಿಳ್ಕೊಳ್ಳೋದಕ್ಕೂ ಮುಂಚೆ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಒಂದು ಸಣ್ಣ ಕಥೆಯನ್ನು ಹೇಳಬೇಕು ಅಂತ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಏನು ಈ ಸಣ್ಣ ಕಥೆ ಅಂತಂದರೆ, ಯಾಕೆ ಈ ಒಂದು ಅರ್ಜುನನಿಗೆ ಈ ದುಃಖ ಬರುತ್ತೆ ಅನ್ನೋ ವಿಚಾರವಾಗಿ ನೋಡ್ತಾ ಹೋದರೆ, ಪಾಂಡವರು ವನವಾಸದಲ್ಲಿದ್ದಾಗ, ಪಾಂಡವರು ಮತ್ತು ದ್ರೌಪದಿ ಎಲ್ಲರೂ ವನವಾಸದಲ್ಲಿ ತಮ್ಮ ಕಷ್ಟವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಈ ಕ್ಷಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಮ್ಮೆ ಇವರನ್ನು ಭೇಟಿಯಾಗುವುದಕ್ಕೆ ಅಲ್ಲಿಗೆ ಬರ್ತಾನೆ. ಆಲ್ಮೋಸ್ಟ್ ನಮಗೆ ಗೊತ್ತಿರೋಂಗೆ, ಯಾರಾದರೂ ಸ್ನೇಹಿತರು ಕಷ್ಟದಲ್ಲಿದ್ದರೆ ನಾವು ಅವ್ರಿಗೋಗಿ ಸಾಂತ್ವನ ಹೇಳಿ, ಒಂದು ಒಳ್ಳೆ ಮಾತುಗಳನ್ನು ಧೈರ್ಯ ಹೇಳಿ ಬರ್ತೀವಿ. ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಇವರಲ್ಲಿನ ಒಂದು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಮತ್ತು ಇವರಿಗೆ ಕೆಲವು ವಿಚಾರಗಳನ್ನು ತಿಳಿಸುವುದಕ್ಕೆ ಇವರಿರ್ತಕ್ಕಂಥ ಜಾಗಕ್ಕೆ ಬರ್ತಾನೆ ಶ್ರೀಕೃಷ್ಣ. ಇಲ್ಲಿ ಈ ಕಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಶ್ರೀಕೃಷ್ಣ ಪರಮಾತ್ಮ, ಪಾಂಡವರು ಮತ್ತು ದ್ರೌಪದಿ ಎಲ್ಲರೂ ಕಾಡಿನಲ್ಲಿ ನಡೆದುಕೊಂಡು ಹೋಗ್ತಿದ್ದಾಗ ಒಂದು ಮಾವಿನ ಹಣ್ಣು ಮರದಿಂದ ಕೆಳಗೆ ಬಿದ್ದೋಗಿರುತ್ತೆ. ಇದನ್ನು ಗಮನಿಸಿದಂಥ ಶ್ರೀಕೃಷ್ಣ ಪರಮಾತ್ಮ, ಹೇಳಬೇಕೆ ಮೊದಲೇ ಲೀಲಾ ವಿನೋದ, ಅವನು ನಾಟಕ, ಒಂದು ನಾಟಕೀಯವಾಗಿ ಎಲ್ಲವನ್ನೂ ಜನರಿಗೆ ಹೇಳ್ಕೊಡ್ತಕ್ಕಂಥ ಒಬ್ಬ ಪರಮಾತ್ಮ ಅವನು, ಎಲ್ಲದರಲ್ಲೂ ಎಕ್ಸ್ಪರ್ಟ್. ನಾವೀಗ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಏನು ಕರಿತೀವಿ, ಎಲ್ಲ ಸ್ಕಿಲ್ಸಲ್ಲೂ ಎಕ್ಸ್ಪರ್ಟ್ ಶ್ರೀಕೃಷ್ಣ ಪರಮಾತ್ಮ. ಆ ಒಂದು ಪರಮಾತ್ಮ ಏನು ಮಾಡ್ತಾನೆ, ಪಾಂಡವರಿಗೆ ಒಂದು ಬುದ್ಧಿ ಹೇಳಬೇಕು ಅನ್ನೋ ಒಂದು ಇದರಲ್ಲಿ ಈ ಮಾವಿನ ಹಣ್ಣನ್ನು ತೋರಿಸಿ, ನೋಡಿ ಇದು ಮಾವಿನ ಹಣ್ಣು, ಒಬ್ಬ ಋಷಿಮುನಿಯ ಮಹಾಫಲ ಇದು. ಈ ಮರ ಏನಿದೆ, ಋಷಿಮುನಿ ಈ ಮರದಿಂದ ಮಾವಿನ ಹಣ್ಣನ್ನು ತೆಗೆದುಕೊಂಡೋಗಿ ಪ್ರತಿದಿನ ಇಲ್ಲಿ ಇದು ಮಾಡ್ತಾ ಇರ್ತಾನೆ, ಅಂದರೆ ಅದನ್ನು ಪೂಜೆಗೆ ಬಳಸ್ತಾ ಇರ್ತಾನೆ. ಈ ಮಾವಿನ ಹಣ್ಣು ಇವತ್ತಿನ ದಿನ ಬೀಳೋದಕ್ಕೆ ಕಾರಣ ಯಾರಪ್ಪ ಅಂದರೆ ಅರ್ಜುನ. ಅದನ್ನು ಕೂಡ ಶ್ರೀಕೃಷ್ಣನೇ ನಾಟಕೀಯವಾಗಿ ಅಲ್ಲಿ ಪ್ರಸಂಗವನ್ನು ತರ್ತಾನೆ. ಯಾವ ರೀತಿ ಅಂದರೆ, ಶ್ರೀಕೃಷ್ಣ ಹೇಳ್ತಾನೆ, ನನಗೆ ಯಾಕೋ ಒಂಥರ ಹಸಿವಾಗ್ತಿದೆ, ತಿನ್ನಕ್ಕೇನಾದರೂ ಬೇಕಲ್ಲ ಅಂತ ಕೇಳಿದಾಗ ಆತುರದಲ್ಲಿ ಅರ್ಜುನ ಏನು ಮಾಡ್ತಾನೆ, ಬಾಣವನ್ನು ಪ್ರಯೋಗ ಮಾಡಿ ಒಂದು ಮಾವಿನ ಹಣ್ಣನ್ನು ಕೆಳಕ್ಕೆ ಬೀಳಿಸ್ಬಿಡ್ತಾನೆ. ನಾವು ಯಾರಾದರೂ ಕೇಳಿದ ತಕ್ಷಣ, ನಮ್ಮವ್ರು ಆತ್ಮೀಯರು ಯಾರಾದರೂ ಏನಾದರೂ ಬೇಕು ಅಂದ ತಕ್ಷಣ ಏನೋ ಒಂದು ಗಾಬರಿಲಿ ತಂದು ಕೊಡ್ತೀವಲ್ಲ ಅಟ್ಲೀಸ್ಟು. ಸೊ ಆ ಥರ ಅರ್ಜುನ ಕೂಡ ಮಾವಿನ ಹಣ್ಣನ್ನು ಬಾಣದಿಂದ ಹೊಡೆದು ಕೆಳಗಡೆ ಬೀಳಿಸ್ಬಿಡ್ತಾನೆ. ಆಗ ಶ್ರೀಕೃಷ್ಣ ಹೇಳ್ತಾನೆ, ಅಯ್ಯೋ ಅರ್ಜುನ, ಎಂಥ ಕೆಲಸ ಮಾಡಿಬಿಟ್ಟೆ ನೀನು, ಇದು ಒಬ್ಬ ಋಷಿಮುನಿಯ ಒಂದು ಸೇರಿದಂಥ ವೃಕ್ಷ, ಅವರು ಇದನ್ನು ತನ್ನ ಪೂಜೆಗಾಗೇ ಇಟ್ಕೊಂಡಿದ್ದಂಥ ಒಂದು ಫಲಗಳಿದು, ಅಂಥ ಇದರಲ್ಲಿ ನೀನು ಒಂದು ಮಾವಿನ ಹಣ್ಣನ್ನು ಕಿತ್ತುಬಿಟ್ಟಿಯಲ್ಲ, ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದಾಗ ಧರ್ಮರಾಯ ಹೇಳ್ತಾನೆ, ಅಪ್ಪ ಶ್ರೀಕೃಷ್ಣ, ಇದರಿಂದ ನಮಗೇನಾದರೂ ಒಂದು ದಾರಿ ತೋರಿಸು, ಅವರೇನಾದರೂ ಇದನ್ನು ಬಂದು ನೋಡಿದ್ರೆ ನಮಗೆ ಶಾಪ ಕೊಟ್ಬಿಡ್ತಾರೆ. ಸ್ನೇಹಿತರೆ, ಈ ಶಾಪ ಕೊಡೋದು ತಗೊಳ್ಳೋದು ಆಗಿನ ಕಾಲದಲ್ಲಿ ತುಂಬ ಈಸಿ ಆಗಿಬಿಟ್ಟಿತ್ತು. ಋಷಿಮುನಿಗಳಿಗೆ ಹಾಗೂ ದ್ವಿಜೋತ್ತಮರು ಯಾರಿದ್ದರೂ ಅವ್ರಿಗೆಲ್ಲರಿಗೂ ಕೋಪ ಬೇಗ ಬಂದ್ಬಿಡೋದು, ಅವ್ರಿಗೆ ಆ ಕೋಪದಿಂದ ಅವರು ಏನು ಬೇಕಾದರೂ ಶಾಪವನ್ನು ಕೊಟ್ಬಿಡ್ತಾ ಇದ್ರು. ಆ ಭಯದಿಂದ ಏನು ಮಾಡ್ತಾನೆ, ಧರ್ಮರಾಯ ಕೇಳ್ತಾನೆ, ಇದನ್ನೇನಾದರೂ ಪರಿಹಾರ ತೋರಿಸು ಅಂದಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಸಣ್ಣ ನಾಟಕವನ್ನು ಆಡಿ ಅವ್ರಿಗೊಂದು ಕಥೆಯನ್ನು ಹೇಳ್ತಾನೆ. ಏನಪ್ಪ ಅಂತಂದರೆ, ಈ ಮಾವಿನ ಹಣ್ಣು ಮೇಲೆ ಮತ್ತೆ ಮರಕ್ಕೆ ಹೋಗಿ ಕಚ್ಕೋಬೇಕು ಅಂತಂದರೆ, ತಾವೆಲ್ಲರೂ ತಮ್ಮ ಮನಸ್ಸಿನಲ್ಲಿ ಯಾರಿಗೂ ಇದುವರೆಗೂ ಯಾರಿಗೂ ಹೇಳ್ಕೊಂಡಿರೋ ಆಸೆಗಳಿರುತ್ತಲ್ವಾ, ನಮ್ಮೆಲ್ಲರಿಗೂ ಇರುತ್ತೆ, ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಮನಸ್ಸಲ್ಲಿ ನಾವೇ ರಂಜಿಸ್ತಾ ಇರ್ತೀವಿ ಈ ಆಸೆಗಳನ್ನು ಇಟ್ಕೊಂಡು. ಈ ಆಸೆಗಳನ್ನು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಏನು ಇಟ್ಕೊಂಡಿದ್ದೀರಾ, ಇದುವರೆಗೂ ಯಾರ ಹತ್ರನೂ ಹೇಳ್ಕೊಳ್ಳಿಲ್ವಲ್ಲ, ಅದನ್ನು ನೀವು ಇವತ್ತು ಹೇಳ್ಕೊಂಡ್ರೆ ಮನಸ್ಫೂರ್ತಿಯಾಗಿ ಈ ಮಾವಿನ ಹಣ್ಣು ತಂತಾನೇ ಮೇಲೆ ಹೋಗಿ ಮತ್ತೆ ಮರದಲ್ಲಿ ಕಚ್ಕೊಳ್ಳುತ್ತೆ ಅಂತ ಒಂದು ಕಂಡೀಷನ್ನ ಹೇಳ್ತಾನೆ ಶ್ರೀಕೃಷ್ಣ. ಆಗ ಒಬ್ಬೊಬ್ಬರಾಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ, ಹೇಗೆ ಹೇಳ್ಕೊಳ್ಳೋದು, ನಾವು ಈ ಒಂದು ಇದರಲ್ಲಿ ನೋಡೋದಾದರೆ ಇದೊಂದು ಸೈಕೊಲಾಜಿಕಲ್ ಗೇಮ್ ಇದು. ಪ್ರತಿಯೊಬ್ಬರೂ ಕೂಡ
ಮನಸ್ಫೂರ್ತಿಯಾಗಿ ಭಗವಂತನನ್ನೇ ಆರಾಧಿಸಬೇಕು, ಭಗವಂತನಲ್ಲಿ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕು ಅಂತ. ಈಗ ನಾವು ಡಾಕ್ಟರ್ ಹತ್ರ, ಲಾಯರ್ ಹತ್ರ, ಪೊಲೀಸ್ ಹತ್ರ ಹೋದ್ರೆ ಸುಳ್ಳು ಹೇಳಬಾರ್ದು ಅಂತಾರೆ, ಅದೇ ರೀತಿ ಭಗವಂತನ ಹತ್ರ ಕೂಡ ಯಾವುದೇ ರೀತಿ ಸುಳ್ಳನ್ನು ಹೇಳಬಾರ್ದು ಮತ್ತು ಮನಸ್ಸಿನಲ್ಲಿ ಮುಚ್ಚಿಟ್ಕೊಂಡು ಹೊರಗಡೆ ಬೇರೆ ರೀತಿ ನಟಿಸಬಾರ್ದು ಅನ್ನೋ ಒಂದು ಸಾರಾಂಶ ಈ ಒಂದು ಕಥೆಯಿಂದ ಗೊತ್ತಾಗುತ್ತೆ. ಈ ಒಂದು ಪ್ರಸಂಗದಲ್ಲಿ ಏನಾಗುತ್ತೆ ಅಂತಂದರೆ, ಧರ್ಮರಾಯ ಕೇಳ್ತಾನೆ ನಾನೇನು ಮಾಡಬೇಕು ಈಗ ಹೇಳು ಅಂದಾಗ, ಶ್ರೀಕೃಷ್ಣ ಪರಮಾತ್ಮ ನಿನ್ನ ಮನಸ್ಸಿನ ಆಸೆಯನ್ನು ಹೇಳು, ಒಂದೊಂದಾಗಿ ಹೇಳ್ತಾ ಹೋಗ್ರಿ, ಅದಾಗದು ಕಚ್ಕೊಳ್ಳುತ್ತೆ ಅಂತ. ಆಗ ಧರ್ಮರಾಯ ಹಿಂಜರಿಕೆ, ಎಲ್ಲಿ ಹೇಳ್ಕೊಬಿಟ್ರೆ ನನಗೆ ನಾನು ಚಿಕ್ಕವನಾಗ್ಬಿಡ್ತೀನೋ ಎಲ್ಲರ ಮುಂದೆ, ದೊಡ್ಡವನಲ್ವಾ ಮೊದಲೇ ಧರ್ಮರಾಯ, ಧರ್ಮವನ್ನು ಕಾಪಾಡ್ತಕ್ಕಂಥವನು, ನಾನು ಎಲ್ಲಿ ಚಿಕ್ಕವನಾಗ್ಬಿಡ್ತೀನೋ, ನನ್ನ ಮನಸ್ಸಲ್ಲಿ ಇಂಥ ಆಸೆ ಇದೆಯಾ, ಸ್ವಾರ್ಥದ ಆಸೆ ಇದೆಯಾ ಅಂತ ಜನರಿಗೆ ಗೊತ್ತಾಗ್ಬಿಡುತ್ತೋ ಅಂತ ಧರ್ಮರಾಯ ಹಿಂಜರಿತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ, ಇಲ್ಲ ನಿನಗೆ ಆ ರೀತಿ ಏನಾದರೂ ಪಬ್ಲಿಕ್ಕಲ್ಲಿ ಹೇಳೋಕ್ಕಾಗಲಿಲ್ಲ ಅಂದರೆ ನನ್ನ ಕಿವಿಲಿ ಹೇಳು ಅಂತಾನೆ. ಸೊ ಆ ಸೀಕ್ರೆಟ್ನ ಧರ್ಮರಾಯ ಏನು ಮಾಡ್ತಾನೆ, ಶ್ರೀಕೃಷ್ಣನ ಕಿವಿಯಲ್ಲಿ ಹೇಳ್ತಾನೆ. ಏನಪ್ಪ ಅಂತಂದರೆ, ಸರ್ವಚಕ್ರವರ್ತಿಯಾಗಿ ಇಡೀ ಪ್ರಪಂಚ ಭೂಮಂಡಲವನ್ನೇ ನಾನು ರಾಜನಾಗಿ ಆಳಬೇಕು, ನನಗೆ ಆ ಒಂದು ಫಲ ಸಿಗಬೇಕು, ದಯವಿಟ್ಟು ಇದನ್ನು ನೀನು ನಡೆಸ್ಕೊಡ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೋದು. ಇದೊಂದೇ ಆಸೆ ನನಗಿರೋದು, ನಾನು ಸರ್ವಧರ್ಮ ಸಹಚಕ್ರವರ್ತಿಯಾಗಿ ಇಡೀ ಭೂಮಂಡಲವನ್ನೇ ನಾನೊಬ್ಬನೇ ಆಳ್ಬೇಕು, ನಾನೊಬ್ಬನೇ ರಾಜನಾಗಿರ್ಬೇಕು ಅಂತ ಧರ್ಮರಾಯ ತನ್ನ ಆಸೆ ಹೇಳ್ಕೊತಾನೆ. ಶ್ರೀಕೃಷ್ಣ ಪರಮಾತ್ಮ, ಆಗಲಿ ಆಗಲಿ, ಇದೇನು ತಪ್ಪೇನಿಲ್ಲ, ನಿನ್ನಲ್ಲೂ ಸ್ವಾರ್ಥ ನೀನು ಹೇಳ್ಕೊಂಡಿದ್ಯಾ, ಇದು ನಿನ್ನ ಮನಸ್ಸಿನಲ್ಲಿ ಆಸೆ ಸರಿ. ಭೀಮನ್ನ ಕೇಳ್ತಾನೆ, ಭೀಮ ಏನು ನಿನ್ನ ಆಸೆ ಏನು ಅಂತ. ಭೀಮ ಹೇಳ್ತಾನೆ, ಕುರುಕ್ಷೇತ್ರ ಯುದ್ಧ ಯಾವಾಗ ನಡೆಯುತ್ತೆ, ಯುದ್ಧದಲ್ಲಿ ಆ ದುಶ್ಯಾಸನನ ಕರಳನ್ನು, ಎದೆಯನ್ನು ಬಗೆದು ಕರಳನ್ನು ಸೀಳಿ ಆ ಒಂದು ನೆತ್ತರಿನಿಂದ ದ್ರೌಪದಿಯ ಜಡೆಗೆ ಬಗಿಬೇಕು, ನಾನು ಆ ನನ್ನ ಪರಾಕ್ರಮವನ್ನು ತೋರಿಸ್ಬೇಕು ಅಂತ ಅವನ ಆಸೆಯನ್ನು ಅವನು ಹೇಳ್ಕೊತಾನೆ. ಮೂರನೇದಾಗಿ ಅರ್ಜುನನ ಕೇಳ್ತಾನೆ. ಅರ್ಜುನ ಹೇಳ್ತಾನೆ, ಇಡೀ ಪ್ರಪಂಚದಲ್ಲೇ, ಇಡೀ ಭೂಮಂಡಲದಲ್ಲೇ ನಾನೊಬ್ಬನೇ ಧನುರ್ಧಾರಿಯಾಗಿ, ನಾನೊಬ್ಬನೇ ಇಡೀ ಒಂದು ಲೀಡರಾಗಿ ಮೆರಿಬೇಕು, ಅಂದರೆ ನನಗೆ ಯಾರು ಸರಿಸಾಟಿನೇ ಇರಬಾರ್ದು ಅಂತ ಕೇಳ್ಕೊತಾನೆ ಅರ್ಜುನ. ಸರಿ ಆಯಿತು. ನೆಕ್ಸ್ಟು ನಕುಲ ಸಹದೇವರನ್ನ ಕೇಳ್ತಾನೆ. ನಕುಲ ಸಹದೇವರಿಬ್ಬರೂ ಮುಂಚೆಯಿಂದ ನಾನು ಅಣ್ಣಂದ್ರಿಗೆ ಏನಿದ್ದಾರೆ ಅವ್ರ ದಾರಿಯಲ್ಲೇ ನಡೆದಿದ್ದೀವಿ, ಸೊ ಅವ್ರು ಹೆಂಗೆ ಹೇಳಿದ್ರೆ ಅದೇ ಥರನೇ ನಾವು ಅವರು ಇದರಲ್ಲೇ ನಡಿಬೇಕು, ಆ್ಯಂಡ್ ನಮ್ಮ ನಮ್ಮ ಕ್ಷೇತ್ರಗಳು ಏನಿದೆ ನಾವು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀವಿ ಅದರಲ್ಲಿ ನಾವು ಎಕ್ಸ್ಪರ್ಟ್ಸ್ ಆಗಿ ಬಾಳ್ಬೇಕು, ನಮಗೆ ರಾಜ್ಯ ಸಿಗಬೇಕು ಅನ್ನೋ ಅವರ ಒಂದು ಆಸೆಗಳನ್ನು ಹೇಳ್ತಾರೆ. ಕೊನೆಯದಾಗಿ ದ್ರೌಪದಿಯನ್ನು ಕೇಳ್ತಾನೆ. ಅಮ್ಮ ದ್ರೌಪದಿ, ಈ ರೀತಿ ಒಬ್ಬೊಬ್ಬರು ಅವರವರ ಆಸೆಗಳನ್ನು ಹೇಳ್ಕೊಳ್ಳುವಾಗ ಮಾವಿನಣ್ಣು ತಂತಾನೆ ಮೇಲಕ್ಕೆ ಹೋಗ್ತಾ ಇರುತ್ತೆ. ಕೊನೆಯದಾಗಿ ದ್ರೌಪದಿಯನ್ನು ಕೇಳ್ತಾನೆ, ಏನಮ್ಮ ನಿನ್ನ ಆಸೆ, ತಂಗಿ ಅಲ್ವಾ ದ್ರೌಪದಿ, ಏನು ನಿನ್ನ ಆಸೆ ಅಂತ ಕೇಳ್ತಾನೆ. ಆವಾಗ ದ್ರೌಪದಿ ಹೇಳ್ತಾಳೆ, ನನಗೇನು ಇಲ್ಲ ಅಣ್ಣ, ನನ್ನ ಗಂಡಂದ್ರಿಗೆ ಅವ್ರ ರಾಜ್ಯ ಅವ್ರಿಗೆ ಸಿಕ್ಕಿ ನಾವು ಸುಖವಾಗಿ ಬಾಳಿದ್ರೆ ಸಾಕು ಅಂತಾರೆ. ಅಲ್ಲೂ ಕೂಡ ದ್ರೌಪದಿ ಮನಸ್ಸಲ್ಲಿನ ಆಸೆಯನ್ನು ಮುಚ್ಚಿಟ್ಕೊಂಡು ಸುಳ್ಳನ್ನು ಹೇಳ್ತಾಳೆ. ಮಾವಿನಣ್ಣು ಮೇಲೆ ಕಚ್ಕೊಳ್ಳೋದಿಲ್ಲ, ಶ್ರೀಕೃಷ್ಣ ಪರಮಾತ್ಮನಿಗೆ ಎಲ್ಲವೂ ಗೊತ್ತು, ಸಕಲವೂ ಗೊತ್ತು. ಸೊ ಆ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಕೇಳ್ತಾನೆ, ಮಾವಿನಣ್ಣು ಹೋಗಲಿಲ್ಲಮ್ಮ, ನಿಜ ಹೇಳು ಏನು. ಪರವಾಗಿಲ್ಲ, ನಿನಗೆ ಪಬ್ಲಿಕ್ಕಲ್ಲಿ ಹೇಳೋಕ್ಕಾಗಲಿಲ್ಲ ಅಂತಂದರೆ, ಮೊದಲನೇ ನಮ್ಮ ಧರ್ಮರಾಯ ಭಾವ ಇದ್ದಾನಲ್ಲ ಅವನು ಒಂದು ಕಿವಿಲಿ ಹೇಳ್ದ, ಇನ್ನೊಂದು ಕಿವಿ ಖಾಲಿ ಇದೆ, ನೀನು ಬೇಕಿದ್ರೆ ಅದರಲ್ಲಿ ಹೇಳು ಅಂತಾನೆ. ಸೊ ಇನ್ನೊಂದು ಕಿವಿಯಲ್ಲಿ ನೀನು ಹೇಳು ಅಂದರೆ ಏನು, ಈ ಕಿವಿ ಮಾತು ಈ ಕಿವಿವರೆಗೂ ಹೋಗೋಕ್ಕೆ ಬಿಡೋದಿಲ್ಲ, ಮಧ್ಯದಲ್ಲಿ ನಾನು ತಡೆ ಹಿಡಿತೀನಿ ಅಂತ ಒಂದು ಆಶ್ವಾಸನೆ, ತಮಾಷೆಯಾಗಿ ಆಶ್ವಾಸನೆ ಕೊಡ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಈ ಐದೂ ಜನರು ಏನಿದ್ದಾರೆ ಇವರ ಜೊತೆಗೆ ಕವಚದ ಕುಂಡಲಗಳನ್ನು ಸ್ವತಃ ಹೊಂದಿರತಕ್ಕಂಥ ಕರ್ಣನನ್ನು ಕೂಡ ನನ್ನ ಗಂಡನನ್ನಾಗಿ ನಾನು ಸ್ವೀಕರಿಸಬೇಕು, ಅವನು ಕೂಡ ನನ್ನ ಗಂಡನಾಗಿರಬೇಕು ಅನ್ನೋ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ಅಂದರೆ ಕುಂತಿಯ ಪುತ್ರನೇ ಕರ್ಣನು, ಇದು ಜಗತ್ತಿಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಸತ್ಯ. ಶ್ರೀಕೃಷ್ಣ ಪರಮಾತ್ಮನಿಗೆ ಕುಂತಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿರದೇ ಇರೋ ಸತ್ಯ ಅದು. ಆ ಸಮಯದಲ್ಲಿ ದ್ರೌಪದಿ ಈ ಆಸೆಯನ್ನು ಹೇಳ್ತಾಳೆ, ದ್ರೌಪದಿಗೆ ಗೊತ್ತಿರೋದಿಲ್ಲ ಧರ್ಮರಾಯನಿಗಿಂತ ಮೊದಲೇ ಹುಟ್ಟಿದ್ದು ಕರ್ಣ, ಕರ್ಣ ಕೂಡ ಇವರ ಸಾಲಿನಲ್ಲೇ ಬರ್ತಾನೆ ಅಂತ. ಆದರೂ ಕೂಡ ದ್ರೌಪದಿ ಆಸೆಯನ್ನು ವ್ಯಕ್ತಪಡಿಸ್ತಾಳೆ, ನನಗೆ ಕರ್ಣನು ಕೂಡ ಗಂಡನಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ದ್ರೌಪದಿ ಪತಿವ್ರತೆ ಅಂತ. ಸೊ ಇದರಲ್ಲಿ ಸಾಕಷ್ಟು ಡೌಟ್ಸ್ ಬರುತ್ತೆ, ನಾವು ಹೆಂಗೆ ಐದು ಜನ ಆಯಿತು ಮತ್ತು ಆರನೇವನ್ನು ಬಯಸಿದವಳು ಪತಿವ್ರತೆ ಹೇಗೆ ಅಂತ, ಅದು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗ್ತೀನಿ. ಆದರೂ ದ್ರೌಪದಿಯನ್ನು ಪತಿವ್ರತೆ ಅಂತ ನಾವು ಸ್ವೀಕರಿಸ್ತೀವಿ. ಈ ತನ್ನ ಆಸೆಯನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮನ ಬಳಿ ಹೇಳ್ಕೊತಾಳೆ. ತದನಂತರ ಶ್ರೀಕೃಷ್ಣ ಅಲ್ಲಿಗೆ ಮಾವಿನ ಹಣ್ಣು ಹೋಗಿ ಮರಕ್ಕೆ ಕಚ್ಕೊಳ್ಳುತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಈಗ ನಿಮ್ಮ ಎಲ್ಲರಲ್ಲಿ ಮನಸ್ಸಿನ ಶುದ್ಧಿ ಆಗಿದೆ, ಮನಸ್ಸಲ್ಲಿ ನೀವೇನೇನು ಆಸೆ ಇಟ್ಕೊಂಡಿದ್ರಿ, ನೀವೇನೇನು
ಒಳದು ಯಾರಿಗೂ ಹೇಳ್ಕೊಳಕ್ಕಾಗದೆ ನಿಮ್ಮಲ್ಲೇ ನೀವು ಇಟ್ಕೊಂಡು ಮುಚ್ಚಿಟ್ಕೊಂಡು ನೋವು ತಿಂತಿದ್ರಿ, ಇದೆಲ್ಲದನ್ನು ನನ್ನ ಹತ್ರ ಹೇಳ್ಕೊಂಡಿದ್ದೀರಿ, ಸೊ ಇವತ್ತಿಗೆ ನಿಮ್ಮ ಮನಃಶುದ್ಧಿ ಆಗಿದೆ ಅಂತ ಹೇಳ್ತಾನೆ. ಈ ಚಿಕ್ಕ ಕಥೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಭಗವಂತನಲ್ಲಿ ಯಾವತ್ತೂ ನಾವು ಮನಸ ಕಾಯ ವಾಚ ಕರ್ಮಣ ನಾವು ಭಗವಂತನಿಗೆ ಅರ್ಪಿಸ್ಕೋಬೇಕು. ಭಗವಂತನಲ್ಲಿ ನಮ್ಮದು ಏನೇ ಕಷ್ಟ ಇರಲಿ, ಏನೇ ಆಸೆಗಳಿರಲಿ, ಏನೇ ಒಂದು ದುಃಖ ಇರಲಿ, ಭಗವಂತನಲ್ಲಿ ಹೇಳ್ಕೊಂಡಾಗ ಭಗವಂತ ಅದಕ್ಕೆ ಸ್ಪಂದಿಸ್ತಾನೆ ಅಂತ ಅರ್ಥ. ಸೊ ಭಗವಂತ ನಮ್ಮ ಜೊತೆ ಇರಬೇಕು ಅಂತಂದರೆ ಭಗವಂತನಿಗೆ ನಾವು ಯಾವಾಗಲೂ ಸತ್ಯವನ್ನೇ, ಭಗವಂತನಿಗಾದರೂ ಆತ್ಮಶುದ್ಧಿಯಿಂದ ಆದರೂ ಭಗವಂತನಿಗೆ, ಈಗ ನಾವು ಕೋರ್ಟಲ್ಲಿ ಹೋದರೆ ಭಗವದ್ಗೀತೆ ಬುಕ್ ಕೊಟ್ಟು ನಮ್ಮ ಮೇಲೆ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅಂತ, ಆ ಸತ್ಯ ನಾವು ಹೇಳ್ತಿರೋದು ಕೋರ್ಟ್ಗೋ ಜಡ್ಜ್ಗೋ ಅಲ್ಲ, ಭಗವದ್ಗೀತೆಯಲ್ಲಿನ ಅಂದರೆ ಭಗವಂತನಿಗೆ ಹೇಳ್ತಿದ್ದೀವಿ ಈ ಸತ್ಯ ಅಂತ. ಭಗವದ್ಗೀತೆ ಮೇಲೆ ಆಣೆ ಪ್ರಮಾಣ ಮಾಡಿ ಭಗವಂತನಿಗೆ ಈ ಸತ್ಯವನ್ನು ಹೇಳ್ತಿದ್ದೀವಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಇದನ್ನು ಮಾಡ್ತೀವಿ. ಅದೇ ರೀತಿ ಭಗವಂತ ಕೂಡ ಈ ಕಥೆಯಲ್ಲಿ, ನೀವು ಯಾವುದೇ ಕಾರ್ಯವನ್ನು ಮಾಡಿ ಆ ಕಾರ್ಯವನ್ನು ಮಾಡೋದಕ್ಕೆ ಮುಂಚೆ ನಿಮ್ಮ ಮನಸ್ಸುಗಳು ಶುದ್ಧಿಯಾಗಿರಬೇಕು ಅನ್ನೋ ಒಂದು ನೀತಿಯನ್ನು ಹೇಳ್ಕೊಡ್ತಾನೆ. ಅದೇ ರೀತಿ ಪಾಂಡವರು ಧರ್ಮಬದ್ಧರು, ಆ ಧರ್ಮಕ್ಕೆ ಕಾಪಾಡುವುದಕ್ಕಾಗಿ ಶ್ರೀಕೃಷ್ಣ ಅವರ ಜೊತೆಗಿದ್ದ. ಇಂಥ ಸಮಯದಲ್ಲೂ ಕೂಡ ಅವರು ತಮ್ಮಲ್ಲಿನ ಪ್ರತಿಯೊಂದನ್ನು ಶ್ರೀಕೃಷ್ಣನಿಗೆ ಅರ್ಪಿಸ್ಕೋಬೇಕು, ಆಗ ಇದ್ದಾಗ ಮಾತ್ರ ಅವರಿಗೆ ಜಯ. ಅವರಲ್ಲೂ ಕೂಡ ಕೆಲವು ಸ್ವಾರ್ಥದ ಆಸೆಗಳಿತ್ತು ಅನ್ನೋದನ್ನು ತೋರಿಸುವುದಕ್ಕಾಗಿ, ಪ್ರತಿಯೊಬ್ಬರಲ್ಲೂ ಸ್ವಾರ್ಥಿಗಳಾಗಿರ್ತಾರೆ, ಒಂದು ಕನಿಷ್ಠ ಪಕ್ಷ ಆದರೂ ಅದರಲ್ಲಿ ಸ್ವಾರ್ಥದ ಆಸೆಗಳಿರುತ್ತೆ ಅನ್ನೋ ಒಂದು ತಿಳಿಸುವ ಸಲುವಾಗಿ ಭಗವಂತ ಈ ನಾಟಕವನ್ನು ಆಡ್ತಾನೆ. ಅವರನ್ನ ಮನಸ್ಸು ಕಾಯಾವಾಚ ಕರ್ಮಣ ಶುದ್ಧಿಯನ್ನು ಮಾಡಿ ಮುಂದೆ ಅವರು ಹೇಗಿರಬೇಕು ಅನ್ನೋದಕ್ಕೆ ಪ್ರತಿ ಸ್ಟೇಜಲ್ಲೂ ಪ್ರಿಪೇರ್ ಮಾಡ್ತಾ ಹೋಗ್ತಾನೆ. ಆ ಪ್ರಿಪೇರ್ ಮಾಡೋ ಒಂದು ಇದೇನೆ ಈ ಒಂದು ಸಣ್ಣ ಕಥೆಯನ್ನ ವಿವರ. ಸೊ ಹೀಗೆ ಪ್ರಿಪೇರ್ ಮಾಡಿದ್ರೂ ಕೂಡ ಅರ್ಜುನ ಭಗವದ್ಗೀತೆ ಅಂದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಭಗವದ್ಗೀತೆ ಹೇಳೋವರೆಗೂ ಅವನಿಗೆ ಜ್ಞಾನೋದಯ ಆಗೋದಿಲ್ಲ. ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ಒಂದು ಕಥೆಗಳನ್ನ ನೋಡ್ತಾ ಹೋಗ್ತೀವಿ, ಎಷ್ಟೇ ನಾವು ಅನುಭವಗಳನ್ನ ಪಡ್ಕೊಂಡ್ರು ಅದರಿಂದ ನಾವು ಪಾಠ ಕಲಿಯೋದಿಲ್ಲ. ಸೊ ಅದೇ ರೀತಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮಗೆ ಭಗವತ್ ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ಭಗವಂತನಿಗೆ ನಾವು ಪೂರ್ತಿಯಾಗಿ ಅರ್ಪಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಶ್ರೀಕೃಷ್ಣ ಪರಮಾತ್ಮ ಈ ನಾಟಕವನ್ನು ಆಡ್ತಾನೆ. ಸ್ನೇಹಿತರೆ, ಇವತ್ತಿನ ದಿನ ನೀವು ಒಂದು ಸುಂದರ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಹೀಗೆ ಮುಂದಕ್ಕೆ ಹೋಗ್ತಾ ಇಷ್ಟೆಲ್ಲ ತಿಳಿಸಿ ಹೇಳಿದ್ರೂ ಕೂಡ ಪಾಂಡವರು ತಮ್ಮ ಒಂದು ದುಃಖವನ್ನು ಹೇಗೆ ಹಿಡಿದಿಟ್ಕೋತಾರೆ, ಅದೇ ರೀತಿ ಎಮೋಷ್ನಲ್ ಹೇಗೆ ಆಗ್ತಾನೆ ಅರ್ಜುನ ಯುದ್ಧರಂಗದಲ್ಲಿ, ತನ್ನ ಕಾರ್ಯಪ್ರವೃತ್ತಿಯಿಂದ ಮರೆತು ಎಮೋಷ್ನಲ್ ಆಗಿರೋ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾನೆ. ಅಂದರೆ ಜೀವನದ ಸತ್ಯವನ್ನು ಹೇಳ್ತಾನೆ. ಅರ್ಜುನನನ್ನು ಯುದ್ಧಾಕಾಂಕ್ಷಿಯಾಗಿ ಹೇಗೆ ರೆಡಿ ಮಾಡ್ತಾನೆ, ಆ ಯುದ್ಧಾಕಾಂಕ್ಷಿಯಾಗಿ ರೆಡಿ ಮಾಡಿ ಮತ್ತೆ ಅವನು ಯುದ್ಧದಲ್ಲಿ ಪಾಲ್ಗೊಳ್ಳೋ ರೀತಿ ಗೀತಾಮೃತವನ್ನು ಹೇಗೆ ಬೋಧನೆ ಮಾಡ್ತಾನೆ, ಅವನ ಸಂದೇಹಗಳನ್ನೆಲ್ಲ ಹೇಗೆ ಕ್ಲಿಯರ್ ಮಾಡ್ತಾನೆ ಅನ್ನೋದನ್ನು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಈ ವಿಚಾರಗಳು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಗೀತಾಮೃತದ 2ನೇ ಅಧ್ಯಾಯದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದ.